ನಮಸ್ಕಾರ ಸ್ನೇಹಿತರೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಹೆಸರು ನಟರಾಜ್ ಮಾಡೋದೆ ಅಂತ ಇನ್ವೆಸ್ಟಿಂಗ್ ಅಂತ ಬಂದ ತಕ್ಷಣ ಹೂಡಿಕೆ ಅಂತ ನೋಡೋದಾದ್ರೆ ಸುಮಾರು ರೀತಿಯ ವೇರಿಯಸ್ ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ಗಳಿರ್ತಾರೆ ಅವ್ರದ್ದವ್ರದಾದಂತಹ ಅನಾಲಿಸಿಸ್ಗಳನ್ನ ನೋಡಿಕೊಂಡು ಹೂಡಿಕೆ ಮಾಡೋರಿತಾರೆ ಸೊ ಒಂದೇ ರೀತಿಯಲ್ಲಿ ಜನಗಳು ಬರಲ್ಲ ಇಲ್ಲಿ ಸುಮಾರು ರೀತಿ ಜನಗಳು ಬರ್ತಾ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ಯಾವ್ಯಾವ ಮೇಜರ್ ಕ್ಯಾಟಗರಿ ಆಫ್ ಇನ್ವೆಸ್ಟರ್ಸ್ಗಳಿದ್ದಾರೆ ಗ್ರೋತ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಬರುತ್ತೆ ಹಾಗೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ ಈ ಮೂರು ಇನ್ವೆಸ್ಟಿಂಗ್ಸ್ಗಳು ಏನು ಇದರಲ್ಲಿರ್ತಕ್ಕಂಥ ವ್ಯತ್ಯಾಸ ೇನು ಹಾಗೆ ಹೊಂದಾಣಿಕೆಗಳೇನು ಇದೆಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಮುಂದುವರೆಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿ ಮೊದಲನೇದಾಗಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋಣ ಬಿಕಾಸ್ ಇದ್ರ ಬಗ್ಗೆ ಸುಮಾರು ಒಂದು ಜನಗಳು ಮಾತಾಡ್ತಾ ಇರ್ತಾರೆ ಇವತ್ತಿನ ಮಟ್ಟಿಗೆ ಇದರ ಮೀನಿಂಗ್ ಅಷ್ಟೊಂದಿದೆ ಏನಕ್ಕೆಪ್ಪ ಅಂತ ಅಂದರೆ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್ ಯಾವುದೇ ಒಂದು ಒಳ್ಳೆಯ ಸ್ಟಾಕ್ ಫಂಡಮೆಂಟಲಿ ಆಗಿ ಓವರ್ ಆಲ್ ಕ್ವಾಲಿಟಿಟಿವ್ ಅಂತ ಎರಡು ರೀತಿ ಅನಾಲಿಸಿಸ್ಗಳು ಬರುತ್ತೆ ಇದರಲ್ಲಿ ಚೆನ್ನಾಗಿರ್ತಕ್ಕಂತಹ ಸ್ಟಾಕ್ ಯಾವುದಿದೆಯೋ ಆ ಸ್ಟಾಕ್ ಯಾವಾಗ ತನ್ನ ಆ್ಯಕ್ಚುವಲ್ ಬೆಲೆ ಅದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಆ್ಯಕ್ಚುವಲ್ ಬೆಲೆಕ್ಕಿಂತ ಕಡಿಮೆ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇರುತ್ತೋ ಆ ಥರ ಒಂದು ಆಪರ್ಚುನಿಟೀಸ್ನ ನೋಡಿಕೊಂಡು ಈ ಇನ್ವೆಸ್ಟರ್ಸ್ಗಳು ಹೂಡಿಕೆಯನ್ನು ಮಾಡ್ತಾರೆ ಇದಕ್ಕೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳಿ ಹೇಳಬಹುದು ನಾವು ಸೊ ಯೂಶ್ವಲಿ ಇವರ ಥಿಂಕಿಂಗ್ ಏನಿರುತ್ತೋ ತುಂಬಾ ಲಾಂಗ್ ಟರ್ಮ್ ಗೆ ಥಿಂಕ್ ಮಾಡ್ಕೊಂಡು ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ ಯಾವುದೇ ಒಂದು ಕಂಪನಿನ ಪಿಕ್ ಮಾಡೋದಕ್ಕಿಂತ ಮುಂಚೆ ಸುಮಾರು ರೀತಿ ಅನಾಲಿಸಿಸ್ ಈ ಒಂದು ಇನ್ವೆಸ್ಟರ್ಸ್ ಗಳು ಮಾಡಿ ಅದಾದ ಮೇಲೆ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರ್ತಾರೆ ಹಾಗೆ ಇಂಪಾರ್ಟೆಂಟ್ ಆಗಿ ಈ ಒಂದು ಇನ್ವೆಸ್ಟರ್ಸ್ ಗಳು ಏನಿದ್ರು ವ್ಯಾಲ್ಯೂ ಇನ್ವೆಸ್ಟರ್ಸ್ ನಂಬಿಕೆ ಯಾವುದೇ ಒಂದು ನ್ಯೂಸ್ ಇದ್ರೂ ಕೂಡ ಆ ನ್ಯೂಸ್ ಗಳಿಗೆ ಓವರ್ ರಿಯಾಕ್ಷನ್ಸ್ ನಮ್ಮ ಜನಗಳ ಕಡೆಯಿಂದ ಆಗುತ್ತೆ ಅಥವಾ ಓವರ್ ಆಲ್ ಕ್ರೌಡ್ ಕಡೆಯಿಂದ ಆಗುತ್ತೆ ಯಾವಾಗ ಆ ಥರ ಒಂದು ಆಪರ್ಚುನಿಟಿ ಸಿಗುತ್ತೋ ಅವರಿಗೆ ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅದರ ಆಕ್ಚುಯಲ್ ಬೆಲೆಕಿನ ಕೆಳಗಡೆಗೆ ಯಾವಾಗ ಟ್ರೇಡ್ ಆಗುತ್ತೋ ಸ್ಟಾಕ್ ಅಥವಾ ಶೇರ್ ಅವಾಗ ಒಂದು ಶೇರ್ ಅಕ್ಯುಮುಲೇಟ್ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಮೆಥಡ್ ಅನ್ನ ಈ ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ನಾವು ಹೇಳಬಹುದು ಯೂಶ್ವಲಿ ಈ ತರ ಇನ್ವೆಸ್ಟರ್ಸ್ ಗಳು ಕ್ವಾಲಿಟೇಟಿವ್ ಗಳು ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಗಳು ಅಂತ ಬರುತ್ತೆ ಯೂಶುವಲಿ ಈ ತರ ಒಂದು ಅನಾಲಿಸಿಸ್ ನ ಮಾಡ್ಬಿಟ್ಟು ಡಿಸಿಷನ್ಸ್ ಗಳನ್ನ ಈ ಇನ್ವೆಸ್ಟರ್ಸ್ ಗಳು ತೊಗೊಳ್ತಾ ಇರ್ತಾರೆ ಈ ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಗಳು ಯಾವುದು ಅಂತ ನೋಡೋದಾದ್ರೆ ಬಿಸ್ನೆಸ್ ಮಾಡಲ್ ಇರಬಹುದು ಸದ್ಯಕ್ಕಿರತಕ್ಕಂಥ ಗೌರ್ಮೆಂಟ್ ಗವರ್ನನ್ಸ್ ಇರಬಹುದು ಹಾಗೆ ಟಾರ್ಗೆಟ್ ಮಾರ್ಕೆಟ್ ಈ ಮೂರು ನಾವು ಕ್ವಾಲಿಟೇಟಿವ್ ಫ್ಯಾಕ್ಟರ್ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಗಳು ಅಥವಾ ಕ್ವಾಂಟಿಫೈ ಮಾಡತಕ್ಕಂತ ಫ್ಯಾಕ್ಟರ್ಸ್ ಗಳು ಯಾವ್ದು ಅಂತ ನೋಡೋದಾದ್ರೆ ಫಿನಾನ್ಷಿಯಲ್ ರೇಷಿಯೋಸ್ ಗಳು ಇರಬಹುದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳು ಆಮೇಲೆ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಇರಬಹುದು ಕ್ಯಾಶ್ ಫ್ಲೋ ರೋಬೋಸ್ನೆಸ್ ಎಷ್ಟಿದೆ ಅಂತ ಇರಬಹುದು ಆಮೇಲೆ ಅರ್ನಿಂಗ್ಸ್ ಗ್ರೋತ್ ಈ ತರ ಓವರ್ ಆಲ್ ಒಂದು ಕ್ವಾಂಟಿಟೇಟಿವ್ ಆಗಿ ಅನಲೈಸಿಸ್ ಮಾಡೋದಕ್ಕೆ ನಾವು ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಅಂತ ಹೇಳಬಹುದು ಇದರ ರೀತಿಯಾಗಿ ಸುಮಾರು ವಿಡಿಯೋಸ್ ಗಳು ಈ ಒಂದು ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ರೀಡ್ ಮಾಡೋದು ಹಾಗೆ ಫೈನಾನ್ಷಿಯಲ್ ರೇಷಿಯೋಸ್ ಗಳು ಯಾವ್ದು ಇದೆ ಇದೆಲ್ಲದರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀವಿ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದ್ರೆ ಸಪರೇಟ್ ವಾಚ್ ಲಿಸ್ಟ್ ಗಳನ್ನ ನಮ್ಮ ಚಾನಲ್ ನಾವು ಮಾಡಿರ್ತೀವಿ ಒಂದ್ಸತಿ ಚೆಕ್ ಮಾಡಿ ಆ ವಿಡಿಯೋಸ್ ಗಳನ್ನ ನಿಮಗೆ ಸುಮಾರು ಒಂದು ಐಡಿಯಾಸ್ ಗಳು ಈ ಒಂದು ಫ್ಯಾಕ್ಟರ್ಸ್ ಗಳ ಮೇಲೆ ತಿಳಿದಂತದ್ದಾಗಿರುತ್ತೆ ಸೊ ಇದು ವ್ಯಾಲ್ಯೂ ಇನ್ವೆಸ್ಟ್ ಡೀಟೇಲ್ಸ್ ಆದ್ರೆ ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ ಇವಾಗ ಅರ್ಥ ಮಾಡ್ಕೋಣ ಗ್ರೋತ್ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪ ಗ್ರೋತ್ ಇನ್ವೆಸ್ಟಿಂಗ್ ಹೆಸರು ಹೇಳೋ ಪ್ರಕಾರನೇ ಈ ತರ ಇನ್ವೆಸ್ಟರ್ಸ್ ಗಳಿಗೆ ಒಂದು ಒಳ್ಳೆಯ ಹೈಯೆಸ್ಟ್ ರಿಟರ್ನ್ ತಗೊಳ್ಬೇಕು ಹೈಯೆಸ್ಟ್ ರಿಟರ್ನ್ ತರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸೊ ಈ ತರ ಇನ್ವೆಸ್ಟರ್ಸ್ಗಳು ಗ್ರೋತ್ ಇನ್ವೆಸ್ಟರ್ಸ್ಗಳು ಯೂಶ್ವಲಿ ಗ್ರೋತ್ ಸ್ಟಾಕ್ಸ್ ಗಳ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ ಏನಪ್ಪ ಈ ಗ್ರೋತ್ ಸ್ಟಾಕ್ಸ್ ಅಂತ ಅಂದ್ರೆ ಈಗ ಯಾವ ಒಂದು ಕಂಪನಿಗಳು ಇನ್ನು ಎಮರ್ಜಿಂಗ್ ಸ್ಟೇಟ್ ಅಲ್ಲಿ ಇದೆಯೋ ಅಥವಾ ಇನ್ನು ಬೆಳೆಯತಕ್ಕಂತಹ ಒಂದು ಸ್ಟೇಜ್ ಇದೆಯೋ ಆ ತರ ಒಂದು ಬಿಸಿನೆಸ್ ಐಡೆಂಟಿಫೈ ಮಾಡಿ ಅದರ ಮೇಲೆ ಹೂಡಿಕೆ ಮಾಡ್ತಕ್ಕಂಥ ಕೆಲಸಗಳನ್ನು ಈ ಒಂದು ಇನ್ವೆಸ್ಟರ್ಸ್ ಗಳು ಮಾಡ್ತಾ ಇರ್ತಾರೆ ಈ ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ಏನಿದೆಯೋ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ ಇದರಲ್ಲಿ ಮಾಡತಕ್ಕಂಥ ಹೂಡಿಕೆಗಳು ಆ ಒಂದು ಕಂಪನಿಗಳು ಸಕ್ಸಸ್ಫುಲ್ ಆಗಿ ವರ್ಕ್ ಆದ್ರೆ ತುಂಬಾ ಹೈಯೆಸ್ಟ್ ರಿಟರ್ನ್ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಇನ್ನು ಬೆಳೀತಕ್ಕಂತಹ ಮಾರ್ಕೆಟ್ ಅದು ಅಫ್ಕೋರ್ಸ್ ಇವತ್ತು ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪನಿಗಳಿದ್ರು ಕೂಡ ಅದು ಒಂದು ಗ್ರೋತ್ ಸ್ಟಾಕ್ಸ್ ಆಗಿನೇ ಬಂದಿರತಕ್ಕಂಥದ್ದು ತುಂಬಾ ಕಡಿಮೆ ಬಂದಿರುತ್ತೆ ಬಟ್ ಆ ಒಂದು ಸ್ಟಾಕ್ಸ್ ಗಳನ್ನು ಐಡೆಂಟಿಫೈ ಮಾಡತಕ್ಕಂಥದ್ದೇ ಮೇನ್ ಸ್ಕಿಲ್ ಆಗಿರುತ್ತೆ ಇಲ್ಲಿ ಐಡೆಂಟಿಫೈ ಮಾಡಿ ಅದು ಪ್ರಾಪರ್ ಆಗಿ ವರ್ಕ್ ಅನ್ಕೊಂಡಾಗ ಒಂದು ಒಳ್ಳೆಯ ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನ ಇನ್ವೆಸ್ಟರ್ಸ್ ಗಳು ಪಡಿತಕ್ಕಂತಹ ಸಾಧ್ಯತೆಗಳು ಬಟ್ ವಿಷಯ ಎಷ್ಟೇ ಅಟ್ರಾಕ್ಟಿವ್ ಆಗ ಕೂಡ ಅದರಲ್ಲಿ ಅವಘಡಗಳು ಅಥವಾ ಅದರಲ್ಲಿ ಅಪಾಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮೇನ್ ಆಗಿ ಮೊದಲನೇ ರಿಸ್ಕ್ ಇರೋದೇನಪ್ಪ ಅಂದ್ರೆ ಇದರಲ್ಲಿ ಯಾವ ಒಂದು ಬಿಸ್ನೆಸ್ ರಿಲೇಟೆಡ್ ಆ ಸ್ಟಾಕ್ ಆಗಿರುತ್ತೋ ಆ ಬಿಸ್ನೆಸ್ ಅಲ್ಲಿ ಗ್ರೋತ್ ಕಡಿಮೆ ಆದ್ರೆ ಆಬ್ವಿಯಸ್ಲಿ ಮೇಜರ್ ಹಿಟ್ ಗಳನ್ನ ಕಾಣುತ್ತೆ ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ರಿವಾರ್ಡ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಈ ಇನ್ವೆಸ್ಟರ್ಸ್ ಗಳು ಹೈ ರಿಸ್ಕ್ ಗೆ ರೆಡಿ ಇಟ್ಕೊಂಡು ಇತರ ಒಂದು ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ ಹಾಗೆ ಎರಡನೇ ಒಂದು ಮೇಜರ್ ರಿಸ್ಕ್ ಏನಪ್ಪಾ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ತುಂಬಾ ಕಡಿಮೆ ಇರುತ್ತೆ ಈ ತರ ಸ್ಟಾಕ್ಸ್ ಗಳಲ್ಲಿ ಅಂದ್ರೆ ಇವರ ವ್ಯಾಲ್ಯೂಯೇಷನ್ ಈ ತರ ಸ್ಟಾಕ್ಸ್ ಗಳಲ್ಲಿ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ವ್ಯಾಲ್ಯೂಷನ್ ಇಟ್ಟಿರ್ತಾರೆ ಬಿಕಾಸ್ ಅವರಿಗೆ ಎಕ್ಸ್ಪೆಕ್ಟೇಷನ್ ಗಳು ಜಾಸ್ತಿ ಇರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಆ ಕಂಪನಿಗಳ ಮೇಲೆ ಹಾಗಾಗಿ ವ್ಯಾಲ್ಯೂಯೇಷನ್ಸ್ ಗಳು ಜಾಸ್ತಿ ಇರುತ್ತೆ ಸೊ ಅಫ್ಕೋರ್ಸ್ ಅದು ಮಾರ್ಜಿನ್ ಆಫ್ ಸೇಫ್ಟಿಯನ್ನ ಕಡಿಮೆ ಮಾಡುತ್ತೆ ಇದೇ ರೀತಿಯಾಗಿ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದೇ ಒಂದು ರಿಟರ್ನ್ ಪ್ರಾಪರ್ ಆಗೋದು ವರ್ಕ್ ಆಗಿದೆ ಆದ್ರೆ ಹೈಯೆಸ್ಟ್ ರಿಟರ್ನ್ ಅನ್ನ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಗಳನ್ನ ಈ ತರ ಸ್ಟಾಕ್ಸ್ ಗಳು ಇನ್ವೆಸ್ಟರ್ಸ್ ಗಳಿಗೆ ತಂದು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಸೊ ಮೇನ್ ಆಗಿ ಈ ತರ ಗ್ರೋತ್ ಇನ್ವೆಸ್ಟರ್ಸ್ ಗಳು ನೋಡ್ತಕ್ಕಂತ ವಿಷಯಗಳು ಯಾವ್ಯಾವಪ್ಪ ಈ ತರ ಸ್ಟಾಕ್ಸ್ ಗಳಲ್ಲಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವರು ನೋಡೋದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅಥವಾ ಹಿಸ್ಟಾರಿಕಲಿ ಅರ್ನಿಂಗ್ ಗ್ರೋತ್ ಯಾವ ರೀತಿ ಇದೆ ಆ ಸ್ಟಾಕ್ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನೋಡ್ತಾರೆ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಫ್ಯೂಚರ್ ಅಲ್ಲಿ ಎಷ್ಟು ಅರ್ನಿಂಗ್ ಪೊಟೆನ್ಶಿಯಲ್ ಇದೆ ಈ ಕಂಪನಿಗೆ ಅನ್ನೋದನ್ನು ಕೂಡ ಅವರು ಎಸ್ಟಿಮೇಶನ್ ಮಾಡ್ಕೊಳ್ತಾರೆ ಇನ್ವೆಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಪ್ರಾಫಿಟ್ ಮಾರ್ಜಿನ್ ಇರ್ಬೋದು ಕ್ಯಾಶ್ ಕನ್ವರ್ಷನ್ ಆಫ್ ಪ್ರಾಫಿಟ್ಸ್ ಇರಬಹುದು ರಿಟರ್ನ್ ಆನ್ ಇಕ್ವಿಟಿ ಈ ತರ ಮೇಜರ್ ಫ್ಯಾಕ್ಟರ್ಸ್ ಗಳನ್ನ ಇದರಲ್ಲಿ ಹೂಡಿಕೆ ಮಾಡ್ತಕ್ಕಂತ ಇನ್ವೆಸ್ಟರ್ಸ್ ಗಳು ಗ್ರೋತ್ ಇನ್ವೆಸ್ಟರ್ಸ್ ಗಳು ಈ ತರ ಗ್ರೋತ್ ಸ್ಟಾಕ್ಸ್ ಅಲ್ಲಿ ಹುಡುಕಕ್ಕಂತಹ ಫ್ಯಾಕ್ಟರ್ ಇದು ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಸ್ಟೈಲ್ ಒಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಹೆಸರು ಹೇಳೋ ಪ್ರಕಾರನೇ ಈ ಮುಮೆಂಟಮ್ ಅಂದ್ರೆ ಏನಪ್ಪ ಅಂದ್ರೆ ಯೂಶುವಲಿ ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಆ ಫೋರ್ಸ್ ಅನ್ನ ನೀವು ಅಪ್ಲೈ ಮಾಡೋದು ಸ್ಟಾಪ್ ಮಾಡಿದ ತಕ್ಷಣ ಫೋರ್ಸ್ ಕಂಪ್ಲೀಟ್ ಆಗಿ ಹೋಗಲ್ಲ ಅದು ಕೆಲವೊಂದಿಷ್ಟು ಸಮಯಕ್ಕೆ ಹೋಲ್ಡ್ ಆಗಿರುತ್ತೆ ಈಗ ಯಾವುದೇ ಒಂದು ನೀವು ಬೈಸಿಕಲ್ ಚಕ್ರನ ತಿರುಗಿಸಿದಾಗ ಅಷ್ಟಕ್ಕೆ ಸ್ಟಾಪ್ ಆಗಲ್ಲ ನೀವು ಬಿಟ್ಟಾದ್ಮೇಲೆ ಕೂಡ ತಿರುಗಿಸೋದು ಬಿಟ್ಟರು ಕೂಡ ಸ್ವಲ್ಪ ಹೊತ್ತಿಗೆ ಆ ಚಕ್ರ ತಿರುಗುತ್ತೆ ಬಿಕಾಸ್ ಅದನ್ನ ನಾವು ಮುಮೆಂಟಮ್ ಅಂತ ಹೇಳ್ಬೋದು ಸೊ ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಇಲ್ಲಿ ಹೂಡಿಕೆದಾರರು ಏನಿರ್ತಾರೋ ಮೊಮೆಂಟಮ್ ಇನ್ವೆಸ್ಟರ್ಸ್ ಗಳ ನಂಬಿಕೆ ಏನು ಅಂದ್ರೆ ಯಾವುದೇ ಒಂದು ಟ್ರೆಂಡಿಗೆ ಯಾವುದೋ ಒಂದು ಮಾರ್ಕೆಟ್ ಅಥವಾ ಯಾವುದೇ ಒಂದು ಸ್ಟಾಕ್ ಮೇಲೆ ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂದ್ರೆ ಅದು ಕೆಲವೊಂದಿಷ್ಟು ಸಮಯದವರೆಗೂ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಕೆಲವೊಂದಿಷ್ಟು ಸಮಯದವರೆಗೂ ಕೆಳಗಡೆ ಹೋಗುತ್ತೆ ಈ ತರ ಒಂದು ಆಪರ್ಚುನಿಟಿ ಒಂದು ನಂಬಿಕೆಯನ್ನು ಇಟ್ಕೊಂಡು ಈ ಒಂದು ಇನ್ವೆಸ್ಟರ್ಸ್ಗಳು ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ ಈ ತರ ಇನ್ವೆಸ್ಟಿಂಗ್ ನಾವು ಮುಮೆಂಟಮ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು ಇವರು ಇನ್ನೊಂದ್ ಅಂದ್ರೆ ಎಷ್ಟು ದಿನಕ್ಕೆ ಅಂತ ಇವರು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿರಲ್ಲ ಇದಕ್ಕೆ ಅವರು ಸೆಟ್ ಆಫ್ ರೂಲ್ಸ್ ನ ಯೂಸ್ ಮಾಡ್ಕೊಳ್ತಾರೆ ಟೆಕ್ನಿಕಲ್ ಇಂಡಿಕೇಟರ್ಸ್ ಯೂಸ್ ಮಾಡೋದಿರಬಹುದು ಪ್ರೈಸ್ ಆಕ್ಷನ್ ನ ಯೂಸ್ ಮಾಡೋದ್ರ ಟೆಕ್ನಿಕಲ್ ಅಲಾಲಿಸ್ ನ ಇಂಪ್ಲಿಮೆಂಟ್ ಮಾಡಿ ಇವರು ಮೊಮೆಂಟಮ್ ಟ್ರೇಡಿಂಗ್ ನ ಮಾಡ್ತಾರೆ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಇವರು ಪ್ರಯತ್ನ ಪಡ್ತಾರೆ ಇನ್ನ ಇವರು ಯೂಸ್ ಮಾಡ್ತಕ್ಕಂತ ಮೇಜರ್ ಟೂಲ್ಸ್ ಗಳು ಅಥವಾ ಇಂಡಿಕೇಟರ್ಸ್ ಗಳು ಮೇಜರ್ ಪಾಪ್ಯುಲರ್ ಇಂಡಿಕೇಟರ್ಸ್ ಗಳು ಯಾವ್ದು ಅಂತ ನೋಡೋದಾದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಆರ್ ಎಸ್ ಐ ಅಂತ ಹೇಳ್ತಾರೆ ಮನಿ ಫ್ಲೋ ಇಂಡೆಕ್ಸ್ ಅಂತ ಬರುತ್ತೆ ಹಾಗೆ ಮ್ಯಾಕ್ಟಿ ಮೂವಿಂಗ್ ಆವರೇಜ್ ಕನ್ವರ್ಜನ್ಸ್ ಆ್ಯಂಡ್ ಡೈವರ್ಜನ್ಸ್ ಅಂತ ಹಾಗೆ ಕೊನೆಯದಾಗ ಏನಪ್ಪ ಅಂದ್ರೆ ಬಾಲಿಂಜರ್ ಬ್ಯಾಂಡ್ಸ್ಗಳು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಗಳನ್ನ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಈ ಥರ ಇನ್ವೆಸ್ಟರ್ಸ್ಗಳು ಯೂಸ್ ಮಾಡ್ಕೊಳ್ತಾರೆ ಸೊ ಇವಾಗ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಮೂರು ಸ್ಟೈಲ್ಸ್ ಗಳು ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ನಾವು ಒಂದೇ ಕಡೆಗೆ ಸಮರೈಸ್ ಮಾಡಿ ಕಂಪೇರ್ ಮಾಡಿ ನೋಡೋಣ ಯಾವ್ಯಾವ ಒಂದು ಪರ್ಟಿಕ್ಯುಲರ್ಸ್ಗಳಿಗೆ ಯಾವ್ಯಾವ ರೀತಿ ಅಪ್ಲೈ ಆಗುತ್ತೆ ಮೂರು ಮೂರು ಇನ್ವೆಸ್ಟಿಂಗ್ಸ್ ಸ್ಟೈಲ್ಸ್ಗಳು ಅಂತ ಹೇಳ್ಕೊಂಡು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು ಈ ಒಂದು ಇಮೇಜಲ್ಲಿ ಮೂರು ಇನ್ವೆಸ್ಟಿಂಗ್ ಸ್ಟೈಲ್ಸ್ಗಳನ್ನು ನಾವು ಮೆನ್ಷನ್ ಮಾಡಿದ್ದೀವಿ ಹಾಗೆ ಪರ್ಟಿಕ್ಯುಲರ್ಸ್ಗಳು ಪರ್ಟಿಕ್ಯುಲರ್ಲಿ ಯಾವ ಒಂದು ವಿಷಯವಾಗಿ ಯಾವ್ಯಾವ ರೀತಿ ಬಿಹೇವಿಯರ್ ಆಗುತ್ತೆ ಈ ಮೂರು ಇನ್ವೆಸ್ಟಿಂಗ್ ಗಳನ್ನು ವಿಷಯವನ್ನ ಈ ಟೇಬಲ್ ನಮಗೆ ತಿಳಿಸ್ಕೊಡುತ್ತೆ ಮೊದಲನೇದಾಗಿ ಪ್ರಮಾಯಿಸ್ ಅಥವಾ ಒಂದು ಕಾನ್ಸೆಪ್ಟ್ ಅಂತ ನೋಡೋದಾದ್ರೆ ಓರಾಲ್ ಯಾವುದು ಇಂಪಾರ್ಟೆಂಟು ಅಂತ ನೋಡೋದಾದರೆ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅದೇ ಗ್ರೋತ್ ಇನ್ವೆಸ್ಟಿಂಗಲ್ಲಿ ಅರ್ನಿಂಗ್ ಪವರ್ ಎಷ್ಟಿದೆ ಕಂಪನಿದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಬಂದರೆ ಪ್ರೈಸ್ ಕ್ಯಾಪ್ಚರ್ಸ್ ಎವ್ರಿಥಿಂಗ್ ಪ್ರೈಸಲ್ಲಿ ಎಲ್ಲ ಡಿಸ್ಕೌಂಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಇನ್ವೆಸ್ಟರ್ಸ್ಗಳು ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ ಎರಡನೇ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಬಂದು ರೀಇನ್ವೆಸ್ಟ್ಮೆಂಟ್ ರಿಸ್ಕ್ ಇದ್ರ ಪ್ರಕಾರ ನೋಡೋದಾದರೆ ವ್ಯಾಲ್ಯೂ ಇನ್ವೆಸ್ಟಿಂಗು ತುಂಬ ಹೈ ಇರುತ್ತೆ ರಿಸ್ಕ್ ಹಾಗೆ ಗ್ರೋತ್ ಇನ್ವೆಸ್ಟಿಂಗು ಲೋ ಇರುತ್ತೆ ಆಮೇಲೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಏನಿದೆಯೋ ತುಂಬ ಜಾಸ್ತಿ ಇರುತ್ತೆ ರಿಸ್ಕ್ ಇದರಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಮೂರನೇ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಇದ್ರ ಪ್ರಕಾರ ನೋಡೋದಾದರೆ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ತುಂಬ ಮಾರ್ಜಿನ್ ಆಫ್ ಸೇಫ್ಟಿ ಇರುತ್ತೆ ಅದೇ ಗ್ರೋತ್ ಇನ್ವೆಸ್ಟಿಂಗ್ ಅಲ್ಲಿ ಟು ಲೋ ಹಾಗೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಬಂದು ಬಂದು ಹಾರಿಜನ್ ಎಷ್ಟು ದಿನಕ್ಕೆ ಅಂತ ನೋಡೋದಾದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡೋತಕ್ಕಂಥವ್ರು ಬೇಸ್ಡ್ ಆನ್ ದ ರಿಡಕ್ಷನ್ ಇಂದ ಡಿಫರೆನ್ಸ್ ಬಿಟ್ವೀನ್ ಪ್ರೈಸ್ ಅಂಡ್ ವ್ಯಾಲ್ಯೂ ಸೊ ಈ ಪ್ರೈಸ್ ವ್ಯಾಲ್ಯೂ ಎರಡು ನೂರ ಗೊತ್ತಿರೋದ್ರಿಂದ ಅದರಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಿ ಡಿಸಿಷನ್ ತಗೊಳ್ತಾರೆ ಇದು ಶಾರ್ಟ್ ಮೀಡಿಯಂ ಹಾಗೆ ಲಾಂಗ್ ಮೂಮೆಂಟಮ್ ಸೊ ಎಲ್ಲ ಒಂದು ಜಾಸ್ತಿ ದಿನಕ್ಕೂ ಆಗಬಹುದು ಅಥವಾ ಮೀಡಿಯಂ ದಿನಕ್ಕೂ ಆಗಬಹುದು ಕಡಿಮೆ ದಿನಕ್ಕೂ ಆಗಬಹುದಾಗಿರುತ್ತೆ ಸೊ ಬೇಸಿಕಲಿ ಪ್ರೈಸ್ ಅಂಡ್ ವ್ಯಾಲ್ಯೂ ಡಿಫ್ರೆನ್ಸಸ್ ಮಾನಿಟರ್ ಮಾಡಿಕೊಂಡು ಡಿಸಿಷನ್ ಈ ಒಂದು ವ್ಯಾಲ್ಯೂ ಇನ್ವೆಸ್ಟರ್ಸ್ ಗಳು ತಗೊಳ್ತಾ ಇರ್ತಾರೆ ಅದೇ ಗ್ರೋತ್ ಇನ್ವೆಸ್ಟಿಂಗ್ ಅಂತ ನೋಡೋದಾದ್ರೆ ವೆರಿ ಲಾಂಗ್ ಟರ್ಮ್ ಇಫ್ ದ ಬಿಸ್ನೆಸ್ ಕಂಟಿನ್ಯೂಸ್ ಟು ಪರ್ಫಾರ್ಮ್ ಅಂದ್ರೆ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ ಜಾಸ್ತಿ ದಿನಕ್ಕೆ ಹೋಲ್ಡ್ ಮಾಡುವಂತಹ ಉದ್ದೇಶ ಇಟ್ಕೊಂಡೇನೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಗ್ರೋತ್ ಇನ್ವೆಸ್ಟರ್ಸ್ ಗಳು ಇದೇ ಹೊರಿಜಿನ್ ಪ್ರಕಾರ ಮೂಮೆಂಟಮ್ ಇನ್ವೆಸ್ಟಿಂಗ್ ನೋಡೋದಾದ್ರೆ ನಾವು ಪ್ರೈಸ್ ಮೂಮೆಂಟ್ ಏನಿದೆಯೋ ಇದೇ ಎಲ್ಲವನ್ನು ಡಿಸೈಡ್ ಮಾಡ್ತಾ ಇರುತ್ತೆ ಇದೇ ಒಂದು ಇನ್ವೆಸ್ಟಿಂಗ್ ಹೊರಿಜನ್ ಡಿಫೈನ್ ಮಾಡ್ತಾ ಇರುತ್ತೆ ಯೂಶುವಲಿ ಮೊಮೆಂಟಂ ಇನ್ವೆಸ್ಟಿಂಗ್ ಅಲ್ಲಿ ತುಂಬಾ ಕಡಿಮೆ ಟೈಮ್ಗೆ ಹೂಡಿಕೆ ಮಾಡ್ತಕ್ಕಂಥದ್ದು ಯೂಶ್ವಲಿ ಜಾಸ್ತಿ ಇರ್ತಾರೆ ಅಂದ್ರೆ ಕಡಿಮೆ ಟೈಮ್ ಅಲ್ಲಿ ಮಾತ್ರ ಇವರು ಹೂಡಿಕೆ ಮಾಡಿ ಹೊರಗಡೆ ಬಂದ್ಬಿಡ್ತಾರೆ ಮಾರ್ಕೆಟ್ ಇಂದ ಇನ್ನ ಕೊನೆಯದಾಗಿ ನೋಡೋದಾದ್ರೆ ಮಲ್ಟಿ ಬ್ಯಾಗರ್ ಆಪರ್ಚುನಿಟೀಸ್ ಈ ಪರ್ಟಿಕ್ಯುಲರ್ ಪ್ರಕಾರ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಅಂದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಲ್ಲಿ ಆಲ್ರೆಡಿ ಏನು ಅಂದ್ರೆ ಯಾವ ಸ್ಟಾಕ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹತ್ರ ಬಂದ್ಬಿಡುತ್ತೋ ಅವಾಗ ನೀವು ಸೆಲ್ ಮಾಡಿರ್ತೀರಾ ಸೊ ಜಾಸ್ತಿ ಹೈಯೆಸ್ಟ್ ಪೊಟೆನ್ಶಿಯಲ್ ರಿಟರ್ನ್ಸ್ ಅಂತ ಹೇಳ್ಕೊಂಡು ಬರೋದು ತುಂಬಾ ಕಡಿಮೆ ಮಲ್ಟಿ ಬ್ಯಾಗರ್ ಆಪರ್ಚುನಿಟೀಸ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಲ್ಲಿ ನೋಡೋದಾದ್ರೆ ಅದೇ ಗ್ರೋತ್ ಇನ್ವೆಸ್ಟಿಂಗ್ ಅಲ್ಲಿ ನೋಡೋದಾದ್ರೆ ತುಂಬಾ ಜಾಸ್ತಿ ಇರುತ್ತೆ ಮಲ್ಟಿ ಬ್ಯಾಗರ್ ಆಪರ್ಚುನಿಟೀಸ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆದ್ರೆ ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ನೀವು ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಾ ಇರ್ತೀರಾ ಅಂಟಿಲ್ ಆ ಗ್ರೋತ್ ಪೊಟೆನ್ಷಿಯಲ್ ಆ ಸ್ಟಾಕ್ ಅಲ್ಲಿ ಇರೋವರೆಗೂ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಮೊಮೆಂಟಮ್ ಇನ್ವೆಸ್ಟಿಂಗ್ ಪ್ರಕಾರ ಮಲ್ಟಿ ಬ್ಯಾಗರ್ ಆಪರ್ಚುನಿಟೀಸ್ ನೋಡಿದಾದ್ರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಏನಿದು ತುಂಬಾ ಕಡಿಮೆ ಟೈಮ್ಗೆ ಕಡಿಮೆ ಸಮಯಕ್ಕೆ ಇರೋದ್ರಿಂದ ರಿವರ್ಸಲ್ ಏನಿದೆ ಇದರಲ್ಲಿ ಬರ್ತಕ್ಕಂಥ ರಿವರ್ಸಲ್ಸ್ಗಳು ಇದನ್ನೆಲ್ಲ ಕನ್ಸಿಡರ್ ಮಾಡೋದ್ರ ಮೂಲಕ ನೋಡೋದಾದ್ರೆ ಮಲ್ಟಿ ಬ್ಯಾಗರ್ ಆಪರ್ಚುನಿಟೀಸ್ಗಳು ತುಂಬಾ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು ಈ ಓವರ್ ಆಲ್ ಮೊಮೆಂಟಮ್ ಇನ್ವೆಸ್ಟಿಂಗ್ ಪ್ರಕಾರ ಇಲ್ಲಿ ಇಲ್ಲಿವರೆಗೂ ನಮ್ಗೆ ಸುಮಾರು ವಿಷಯಗಳ ಅರ್ಥ ಆಯಿತು ಮೊಮೆಂಟಮ್ ಇನ್ವೆಸ್ಟಿಂಗ್ ಗ್ರೋತ್ ಇನ್ವೆಸ್ಟಿಂಗ್ ಹಾಗೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಗಳ ಬಗ್ಗೆ ಈವಾಗ ಸಮರೈಸ್ ಮಾಡಿ ನೋಡಬೇಕಪ್ಪ ಅಂದ್ರೆ ವಿಷಯಗಳು ಲೆಜೆಂಡ್ರಿ ಇನ್ವೆಸ್ಟರ್ಸ್ಗಳು ಒಂದ್ ಕಡೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಎಲ್ಲ ಟೈಪ್ ಆಫ್ ಇನ್ವೆಸ್ಟಿಂಗ್ ಏನಿದೆಯೋ ಅದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ಕೊಂಡು ಸೊ ಅವರ ಮೀನಿಂಗ್ ಏನಪ್ಪ ಅಂತ ಅಂದ್ರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾ ಇದೀರಾ ಅಂತಂದ್ರೆ ಹೈ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಕಂಪನಿಗಳ ಮೇಲೆ ಮಾತ್ರ ಹೂಡಿಕೆನ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀರ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ನೋ ಇಂಗ್ಲಿ ನೀವು ಆ ಇಂಟ್ರೆನ್ಸಿಕ್ ವ್ಯಾಲ್ಯೂನ ರೀಚ್ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೂಡಿಕೆ ಮಾಡ್ತಾ ಇರ್ತೀರಾ ಅಂತ ಹೇಳ್ಕೊಂಡು ಎಲ್ಲ ಟೈಪ್ ಆಫ್ ಇನ್ವೆಸ್ಟಿಂಗ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಅಂದ್ರೆ ಇಂಪಾರ್ಟೆಂಟ್ ಆಗಿ ಯಾವ ಒಂದು ಬಿಸ್ನೆಸ್ ಅಲ್ಲಿ ಇದೆಯೋ ಯಾವ ಒಂದು ಅಲ್ಲಿ ಜಾಸ್ತಿ ಒಂದು ಒಂದು ಗಳ ಮೇಲೆ ಹೂಡಿಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ವಿಷಯಗಳು ಫಂಡಮೆಂಟಲ್ ಇರಬಹುದು ಅದರಲ್ಲಿ ರೇಷಿಯೋಸ್ ರೇಷಿಯೋಸ್ಗಳು ಇವೆಲ್ಲವನ್ನು ಅನಲೈಸ್ ಮಾಡಿ ಒಂದು ಪ್ರಾಪರ್ ಆಗಿ ಕಂಟೆಕ್ಸ್ಟ್ ಬೇಸಿಸ್ ಅಲ್ಲಿ ಒಂದು ಡಿಸಿಷನ್ ತಗೊಂಡಾಗ ಆ ಡಿಸಿಷನ್ ತುಂಬಾ ಸರಿ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಏನಪ್ಪಾ ಅಂದ್ರೆ ಈ ಮೊಮೆಂಟಮ್ ಇನ್ವೆಸ್ಟರ್ಸ್ ಗಳು ಏನೋ ಪ್ರೈಸ್ ಬೇಸಿಸ್ ಅಲ್ಲಿ ಮಾತ್ರ ಡಿಫೈನ್ ಆಗ್ತಾರೆ ಬಟ್ ಅವರು ಸ್ವಲ್ಪ ಈ ಒಂದು ಆ ಸ್ಟಾಕ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಯಾವ ರೀತಿ ಆಗ್ತಾ ಇದೆ ಹಾಗೆ ಆ ಬಿಸ್ನೆಸ್ ಅಲ್ಲಿ ಮೂಮೆಂಟಮ್ ಏನು ಇದನ್ನ ಅವರು ಸ್ವಲ್ಪ ಮೈಕ್ರೋ ಲೆವೆಲ್ ಅನಲೈಸ್ ಮಾಡಿದ್ದೆ ಆದರೆ ಒಂದು ಒಳ್ಳೆಯ ರಿಟರ್ನ್ ಅನ್ನು ಅವರು ಇದರಲ್ಲೂ ಕೂಡ ಪಡಿತಕ್ಕಂತಹ ಸಾಧ್ಯತೆಗಳಿರುತ್ತೆ ವೆಲ್ ಇಲ್ಲಿವರೆಗೂ ಸುಮಾರು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಈ ಒಂದು ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಇನ್ವೆಸ್ಟಿಂಗ್ ಬಗ್ಗೆ ನಿಮಗೆ ಏನೋ ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನೀವು ಇಷ್ಟಪಟ್ಟಿದ್ರೆ ಅಂತ ಅನ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇಂಪಾರ್ಟೆಂಟ್ ಆಗಿ ನೀವು ಮೊದಲನೇ ಬಾರಿಗೆ ನಮ್ಮ ನೋಡ್ತಾ ಇದ್ರೆ ವಿಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಇಂಟ್ರೆಸ್ಟ್ ಅಪ್ಡೇಟ್ಸ್ ಗಳನ್ನ ಮತ್ತೆ ನಮ್ಮ ಚಾನಲ್ ಮೂಲಕ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ ರೀಸೆಂಟ್ ಆಗಿ ಫಿನಾನ್ಸ್ ರಿಲೇಟೆಡ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಟೆಲಿಗ್ರಾಮ್ ಚಾನಲ್ ನ ಓಪನ್ ಮಾಡಿದೀವಿ ಗ್ರೋ ಕಡೆಯಿಂದ ಸೊ ಆ ಒಂದು ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೀತಿಯ ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕೆ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕೋದು ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ To market risk. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and all other instruments traded on the stock exchanges.